राधे राधे नन्न रसी राधे। ओ माय देव रे, उर्वी ಏನ್ ಗೊತ್ತಾ, ಅಗಸ್ತ್ಯ ವೈದೇಹಿ ಅಕ್ಕನ ಇಲ್ಲಿ ಕರ್ಕೊಂಡ್ ಬರ್ತಿದ್ದಾನೆ. ಅಯ್ಯೋ, ಅದನ್ನ ಹೇಳಕ್ ಇಷ್ಟೊಂದ್ ಗಾಬರಿ ಮಾಡ್ದ್ಯಾ? ಗಾಬರಿ ಮಾಡ್ಕೊಳ್ಳೋ ವಿಷಯನ ಕಣೆ, ನಿನ್ಗ ಅರ್ಥ ಆಗ್ತಿಲ್ಲ ಅಷ್ಟೇ. ದೇವ್ರಾಣೆ ಅರ್ಥ ಆಗ್ತಿಲ್ಲ ನೋಡು, ಫೋನ್ ಹಾಳಾಗಿದೆ, ಹೊಸಾದ್ ಕೊಡ್ಸ್ಬೇಕ್ ನೀನು. ಒಂದ್ ವೇಳೆ ನಾನ್ ಇದೇ ಮನೆಯಲ್ಲಿ ಇದ್ರೆ ಈ ತರದ್ದು ಒಂದಲ್ಲ ಹತ್ತು ಫೋನ್ ಕೊಡ್ತೀನಿ ನಿಂಗೆ, ತಗೋ. ಅಪ್ಪ ಸುಮ್ಮನೆ ಹೋಗು ಹೋಗು ಅಂತ ಇರ್ತಾರೆ, ನಿಜವಾಗ್ಲೂ ಮನೆಯಿಂದ ಕಳಿಸಲ್ಲ ಅಂತ ಗೊತ್ತು ತಾನೆ. ನನಗೆ ನಿಮ್ಮ ಅಪ್ಪನ ಭಯ ಇಲ್ಲ ಕಣೆ. ವೈದೇಹಿ ಅಕ್ಕ ಈ ಮನೆಗೆ ಬರ್ತಿದಾರಲ್ವಾ, ಒಂದ್ ವೇಳೆ ಅವ್ರೇನಾದ್ರೂ ನನ್ನ ಈ ಮನೆಯಿಂದ ಹೊರಗಾಕ್ಬಿಟ್ರೆ? ದೊಡ್ಡಮ್ಮ ನಿನ್ನ ಯಾಕಮ್ಮ ಮನೆಯಿಂದ ಹೊರಗಾಕ್ತಾರೆ? ಮರ್ತ್ ಹೋಯ್ತಾ ನಿಂಗೆ, ಅವ್ರ ಲಾಸ್ಟ್ ಟೈಮ್ ನಮ್ಮ ಮನೇಲಿ ಇದ್ದಾಗ ಮನೆ ಕೆಲಸದವ್ರ ತರ ಟ್ರೀಟ್ ಮಾಡಿದೀನಿ ಅವ್ರನ್ನ. ಎಷ್ಟು ಕೆಲಸ ಮಾಡಿಸಿದೀನಿ, ಬಾರೆ ಹೋಗಿ ಅಂತೆಲ್ಲ ಜೋರ್ ಬೇರೆ ಮಾಡಿದೀನಿ. ಈಗ ಮನೆ ಯಜಮಾನಿಯಾಗಿ ಇಲ್ಲಿಗೆ ವಾಪಸ್ ಬರ್ತಿದ್ದಾರೆ. ಇಷ್ಟು ದಿನ ಆ ಇಂಚರ ಹೇಳ್ದಂಗೆ ಎಲ್ಲರೂ ಕೇಳ್ತಾ ಇದ್ರು, ಈಗ ಇಂಚರನ್ ಜೊತೆಗೆ ವೈದೇಹಿ ಅಕ್ಕ ಬೇರೆ ಆ್ಯಡ್ ಅಪ್ ಆದ್ರು. ನನ್ ಮಾತು ಯಾರು ಕೇಳ್ತಾರೆ, ಮೊದ್ಲೇ ಕೇಳಲ್ಲ ಇವಾಗ ಇನ್ನೂ ಇಲ್ಲ. ನೋಡು ದೊಡ್ಡಮ್ಮ ಬರೋಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ರೆ ಸರಿ, ಅವ್ರು ಬಂದ್ಮೇಲೆ ಏನಾದ್ರೂ ಕಿತಾಪತಿ ಮಾಡಿದ್ರೆ ಅಪ್ಪಂಗೆ ದೊಡ್ಡಪ್ಪಂಗೆ ಹೇಳ್ತೀನಿ. ನನ್ನ ಕಷ್ಟ ನನಗೆ ಶಿವಳೊಬ್ಳು ಅರ್ಥನೇ ಆಗಲ್ಲ. ಇಪ್ಪತ್ನಾಲ್ಕು ವರ್ಷ, ಇಪ್ಪತ್ನಾಲ್ಕು ವರ್ಷ ನಮ್ಮಮ್ಮನಿಗೆ ಜೈಲ್ ಇದ್ದಂಗಿರೋ ಮನೆ ಇದು. ಒಂದಿನೂ ಈ ಮನೆಯಲ್ಲಿ ನಮ್ಮಮ್ಮ ಖುಷಿ ನೋಡಿಲ್ಲ, ನಗು ನೋಡಿಲ್ಲ. ಈ ಮನೇಲಿ ಇದ್ದಷ್ಟು ದಿನನೂ ನಮ್ಮಮ್ಮನ ಕನ್ಸೆಲ್ಲ ಸುಟ್ಟೋಯ್ತು. ಆದ್ರೆ ಇವತ್ತು ಇವತ್ತು ಇಡೀ ಮನೇನೆ ಸುಟ್ಟು ಹೋಗತ್ತೆ. ಇವತ್ತಿಗೆ 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 ಈ ಮನೆ ಸುಟ್ಟು ಬೂದಿ ಆಗತ್ತೆ. ಯಾವನ ನೀನು, ಗಾಡಿ ಹಂಗಂದ್ರೆ ಹಂಗ್ ಓಡ್ಸ್ಕೊಂಡ್ ಬರ್ತಾ ಇದ್ಯಾ? ಏ ನಾಲ್ಗೆ ಬಿಗಿಡ್ ಮಾತಾಡೋ, ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಗೊತ್ತಾ ನಿನ್ಗೆ? ಏ ಯಾರೋ ನೀನು, ಯಾರೋ ಏ ನೀನ್ ಯಾವ್ರ ದೊಣ್ಣೆ ನಾಯಕ ಅಂತ ನೀನು ಮರ್ಯಾದೆ ಕೊಟ್ಟು ಮಾತಾಡ್ತಾರೋ? ಸಂತೆ ಪಾಳ್ ದಿಂದ್ರಾಣಿ ಮನೆ ಮುಂದೆ ನಿಂತ್ಕೊಂಡು ನಮ್ಮನೆ ಹುಡುಗನ ಜೊತೆ ಜೋರ್ ಮಾಡ್ತಿದ್ಯಾ? ಅಮ್ಮ ತಪ್ಪು ಮಾಡಿರೋದು ನಿಮ್ ಹುಡುಗ. ಇನ್ನೊಂದ್ ಮಾತಾಡಿದ್ರೆ ಇಲ್ಲ ಸುಟ್ಟ ಹಾಕ್ಬಿಡ್ತೀನಿ ನಿನ್ನ. ಹೋಗೋ ಗಾಡಿ ತಗೊಂಡು. ಏ ಬಾಲ, ಕಾರ್ ಸೆಡ್ಗೆ ಹಾಕ್ಬಿಟ್ಟು ಬಾ, ಅಗಸ್ತ್ಯ ಪಾರ್ಟಿ ಕೊಡ್ತಿದ್ದಾನೆ. ಅಗಸ್ತ್ಯ ಸಾರಿ ಕಣ. ಅಯ್ಯೋ ಇದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ, ಬನ್ನಿ ಅಣ್ಣ. ಅಯ್ಯೋ ಮರ ಬೆಂಕಿ ಮರೆ, ಅಯ್ಯೋ ಮರ ಬೆಂಕಿ, ಅಯ್ಯೋ ಅಯ್ಯೋ ಮರೆ ಬೆಂಕಿ ಬಿದ್ದಿದೆ ಮರೆ, ಅಯ್ಯೋ. ಅಕ್ಕ ಗೇಟ್ ಒಳಗಡೆ ತುಂಬಾ ಕೂಗಾಡ್ತಿದ್ದಾರೆ, ಏನೋ ಆಗಿರ್ಬೇಕು. ಹೇಗೋ ಆಯ್ತು ಇದೆಲ್ಲ. ಏಯ್ ದನ ಕಾಯ್ತಿದ್ರಣ್ಣ, ಇಷ್ಟೆಲ್ಲ ಬೆಂಕಿ ಹತ್ಕೊಳ್ಳೋಕೆ. ಏನ್ರ ಬೆಂಕಿ ನೋಡ್ತಾ ನಿಂತಿದ್ದೀರಾ? ಹೋಗ್ ಬೆಂಕಿ ಆರ್ಸಿ.
ವೈದೇಹಿ, ನಾಳೆ ಈ ಮನೆ ಹೊಸಲು ದಾಟಿ ನೀನು ಬರ್ತಾ ಇದೀಯ. ಈ ಮನೆಯಲ್ಲಿ ಮತ್ತೆ ನಗು ಬರುತ್ತೆ, ಖುಷಿ ಬರುತ್ತೆ. ಆದರೆ ಆದರೆ ಅದನ್ನೆಲ್ಲ ನೋಡೋದಕ್ಕೆ ನಾನಿರಲ್ಲ. ನನ್ನನ್ನು ಕ್ಷಮಿಸ್ಬಿಡು ವೈದೇಹಿ. ನಿನಗೆ ಗೊತ್ತು, ನೀನಿರೋ ಕಡೆ ನಾನಿರೋಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿಲಿ ಅದಾಗೋದೇ ಇಲ್ಲ. ಆದರೆ ಆದರೆ ಒಂದಿನ ನಾನು ನೀನು ಅಗಸ್ತ್ಯ ಎಲ್ಲ ಒಟ್ಟಿಗಿರೋ ಹಾಗೆ ಆಗತ್ತೆ, ಆ ನಂಬಿಕೆ ನನಗಿದೆ. ಅಲ್ಲಿ ತನಕ ನಮ್ಮಿಬ್ಬರ ಮಧ್ಯ ಈ ದೂರ ಇರಲೇಬೇಕು. ಖುಷಿಯಾಗಿರು ವೈದೇಹಿ, ಈ ಮನೆಗೆ ಬೆಳಕಾಗಿ ಬರ್ತಾ ಇದೆಯಾ ನೀನು? ಕೃಷ್ಣ ನರಕಾಸುರನ್ನ ಸಾಯಿಸಿದ ದಿನ ದೀಪಾವಳಿ ಮಾಡ್ತೀವಿ, ನಾಳೆ ನೀನು ಆ ನರಕ ದಾಟಿ ಮನೆಗೆ ಬರ್ತಾ ಇದೆಯಾ? ನಾಳೆ ನಮ್ಮ ಪಾಲಿಗೆ ದೀಪಾವಳಿ, ನಾಳೆ ನಮ್ಮ ಪಾಲಿಗೆ ದೀಪಾವಳಿ. ಏನಿದೆಲ್ಲ ಇಂಚರ, ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿದ್ವಿ, ಈಗ ನೋಡಿದ್ರೆ ಮನೆ ಹತ್ಕೊಂಡು ಉರಿತಾ ಇದೆಯಲ್ಲ. ಹೌದಮ್ಮ, ಇದು ಹಾರೋ ತರನೇ ಕಾಣಿಸ್ತಾ ಇಲ್ಲ. ಇಷ್ಟು ಬೇಗ ಇಷ್ಟೊಂದು ಹತ್ತಿ ಉರಿಯತ್ತೆ ಅಂತ ಗೊತ್ತೇ ಇರಲಿಲ್ಲ. ಹೇಗಾಯ್ತು ಇಂಚರ ಇದೆಲ್ಲ? ನಾನು ಕೇಳೋ ಪ್ರಶ್ನೆಗೆ ಮುಚ್ಚು ಮರೆ ಇಲ್ಲದೆ ಉತ್ತರ ಕೊಡು ಇಂಚರ, ಹೇಗಾಯ್ತು ಇದೆಲ್ಲ? ಅಮ್ಮ, ಅದು ಅಗಸ್ತ್ಯ ಮಾಡಿದ್ನ? ನನ್ನ ಬಿಟ್ಟು ಹೋಗಲ್ಲ ಅಂತ ಹಠ ಮಾಡ್ತಿದ್ದ. ಮನೆ ಇದ್ರೆ ಇಲ್ಲೇ ಉಳ್ಕೋತೀನಿ ಅಂದ್ಬಿಟ್ಟು ಮನೆನೇ. ಮಾತಾಡದೆ ಸುಮ್ಮನೆ ಇರೋದು ನೋಡಿದ್ರೆ ನಾನು ಹೇಳ್ತಾ ಇರೋದು ನಿಜ. ಹೋಗ್ಬಿಟ್ಟು ಬರ್ತೀನಿ ಅಕ್ಕ. ಹೋಗೋದು ಅನಿವಾರ್ಯ ನ ಸಂತೋಷ್. ಅನಿವಾರ್ಯ ಅಂತ ನಿಂಗೂ ಗೊತ್ತಲ್ಲ ಅಕ್ಕ. ನನಗನ್ಸಿದ್ದು ಸುಳ್ಳಾಗ್ಬೋದೇನೋ ಅಂತ ಕೇಳಿದೆ. ಜೋಪಾನ. ನೀನು ಅಷ್ಟೇ ಅಕ್ಕ. ವೈದೇಹಿ ಬಂದಾಗ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅಣ್ಣ, ಏನೂ ಯೋಚನೆ ಮಾಡಬೇಡ. ಅತ್ತಿಗೆಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊತೀವಿ. ಅಲ್ಲ ಭವ, ವೈದೇಹಿ ಅಕ್ಕ ಮನೆಗೆ ಬರೋ ವೇಳೆಗೆ ನೀವು ಹೊರಡ್ತಾ ಇದ್ದೀರಾ? ಒಂದು ವೇಳೆ ಅಗಸ್ತ್ಯ ಅಕ್ಕನ ಕರ್ಕೊಂಬಂದಿಲ್ಲ ಅಂದರೆ? ಮೀನಾಕ್ಷಿ, ಹಾಗಲ್ಲ ಅಕ್ಕ. ಅವನು ಕರ್ಕೊಂಡು ಬಂದಿರೋ ಚಾನ್ಸಸ್ಸು ಇರುತ್ತಲ್ವಾ? ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಮುಂದೆ ಒಂದು ನಿಮಿಷದಲ್ಲಿ ಭೂಕಂಪ ಆಗ್ಬೋದು. ನೀನು ನಿಂತಿರೋ ನೆಲನೇ ಬಾಯಿ ಬಿಟ್ಟು ಅದರಲ್ಲಿ ನೀನು ಬಿದ್ದು ಸತ್ತೋಗ್ಬೋದು. ಮೀನಾಕ್ಷಿ, ಅಲ್ಲಿ ತನಕ ಯಾಕೆ ಕಾಯ್ತೀಯ? ಈಗಲೇ ಸತ್ತೋಗು. ಸಾಯೋ ಮಾತು ಯಾಕೆ ಇವಾಗ? ಅಲ್ವೇ, ಆಗ್ಬೋದಲ್ವಾ? ಅದಕ್ಕೆ ಹೇಳಿದೆ. ನಿಮ್ಮನೆಗ? ಈ ಮನೆ ಸರಿ ಹೋಗೋ ತನಕ ತೋಟದ ಮನೇಲಿ ಇರೋಕ್ಕಾಗಲ್ಲ. ಆದರೆ ನಮ್ಮ ಮನೇಲಿ ಬಂದಿರ್ಬೋದು. ನೀವೆಲ್ಲರೂ ಬಂದಿರೋಷ್ಟು ಜಾಗ ನಮ್ಮ ಮನೇಲಿದೆ. ಏನು ದುಡ್ಡಿದೆ ಅಂತ ಕೊಚ್ಕೋತಿದೀಯಾ? ಛೇ ಛೇ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಹಾಗೆ ಹೇಳಿಲ್ಲ, ನಿಮಗೇನೋ ಸಹಾಯ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಏನು ನಿಮ್ಮ ಮನೆಗೆ ಬಂದು ಉಳಿಯೋಷ್ಟು ದರಿದ್ರ ಬಂದಿಲ್ಲ ನಮಗಿನ್ನು? ನೀನು ಹಚ್ಚಿರೋದು ಮನೆಗೆ ಬೆಂಕಿನ, ನಿಮ್ಮ ಅಮ್ಮನಿಗಿನ್ನು ಹಚ್ಚಿರ, ನಾನು ಇನ್ನು ಬದುಕಿದ್ದೀನಿ. ಇಷ್ಟೆಲ್ಲ ಆದ್ಮೇಲೂ ಮಾತಾಡೋಕೆ ಎಷ್ಟ ಧೈರ್ಯ ನಿನಗೆ? ಅಲ್ಲಮ್ಮ, ನಾನು ಹೇಳಕ್ ಅಕ್ಕ ಅಭಿ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಯಾರ್ದೋ ಮನೆಯಲ್ಲಿ ನಾವು ಹೇಗಿರಕ್ಕಾಗತ್ತೆ ಹೇಳಿ? ನೋಡಿ, ನಾನು ಯಾರು ಬೇರೆಯವನಲ್ಲ. ಇಷ್ಟು ದಿನ ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿದ್ದೀನಿ, ಅಂದರೆ ನಿಮ್ಮವನೇ ಅಲ್ವಾ?